ಪ್ಲಾಸ್ಟಿಕ್ ಟ್ಯೂಬ್ನಿಂದ ನೀರನ್ನು ಚಿಮ್ಮಿಸುವ ಈ ಪ್ರಯೋಗ ಬಹುಮೋಜಿನದು ಹಾಗೂ ಮಾಡಲು ಕೂಡ ಬಹು ಸುಲಭ. ಇದಕ್ಕಾಗಿ ಕತ್ತರಿ, 15 ಸೆಂಟಿಮೀಟರ್ ಉದ್ದದ ಪ್ಲಾಸ್ಟಿಕ್ ತುಂಡು ಹಾಗೂ ಸ್ವಲ್ಪ ಬಿರುಸಾದ ಸ್ಟ್ರಾ ಬೇಕಾಗುವು. ಈ ಟ್ಯೂಬದ ಮೇಲೆ 1/3 ಅಂತರದಲ್ಲಿ ಕತ್ತರಿಯಿಂದ ಒಂದು ಛಿದ್ರ ಮಾಡಿ. ಇಲ್ಲಿ ನೀವು ಈ ಛಿದ್ರವನ್ನು ನೋಡಬಹುದು. ಈ ಛಿದ್ರವು ಸ್ಟ್ರಾದ ಒಳಗೆ ಹೋಗುವಷ್ಟು ದೊಡ್ಡದಾಗಿರಲಿ. ಸ್ಟ್ರಾವನ್ನು ಛಿದ್ರದಲ್ಲಿ ಸೇರಿಸಿ ಅದು ತುದಿಯಿಂದ 5 ಸೆಂಟಿಮೀಟರ್ದಷ್ಟು ದೂರವಿರಲಿ. ನೀರು ಸೋರದಂತೆ ಸ್ಟ್ರಾವನ್ನು ಬಿಗಿಯಾಗಿ ಗಟ್ಟಿಯಾಗಿ ಕೂಡಿಸಿ. ಈಗ ಪ್ರಯೋಗದ ಸಲಕರಣೆ ತಯಾರಾದಂತೆ ಬಣ್ಣದ ನೀರಿರುವ ಗ್ಲಾಸಿನಲ್ಲಿ ಟ್ಯೂಬದ ಉದ್ದವಿರುವ ತುದಿಯನ್ನು ಮುಳುಗಿಸಿ ಸ್ಟ್ರಾದ ಒಂದು ತುದಿಯನ್ನು ಬಾಯಿಯಲ್ಲಿ ಹಿಡಿದು ಊದಿರಿ. ಇದನ್ನು ರಭಸದಲ್ಲಿ ಊದಿದಂತೆ ಬಣ್ಣದ ನೀರು ಹೊರಗೆ ಬರುವುದು. ಸ್ಟ್ರಾವನ್ನು ಬಾಯಿಯಲ್ಲಿ ಹಿಡಿದು ಅದನ್ನು ಇನ್ನೊಮ್ಮೆ ಊದಿದರೆ ಈ ಬಣ್ಣದ ನೀರು ಈ ಟ್ಯೂಬಿನಿಂದ ಹೊರಗೆ ಬರುವುದು. ಬೆರ್ನಾಲಿ ತತ್ವದಂತೆ ಪ್ಲಾಸ್ಟಿಕ್ ತುದಿಯಲ್ಲಿ ಹೊರೆಯ ಒತ್ತಡ ಕಡಿಮೆ ಇದ್ದರಿಂದ ಗ್ಲಾಸ್ನಲ್ಲಿಯ ನೀರು ರಭಸದಿಂದ ಹೊರಬೀಳುವುದು. ಇದು ಒಂದು ಬಹು ಮೋಜಿನ ಪ್ರಯೋಗ.